ತಂದೆ ತಾಯಿ ತಲೆ ಮೇಲೆ, ದೋಸ್ತಿ ನನ್ನ ಎದೆ ಮೇಲೆ, ಪ್ರೀತಿ ನನ್ನ ತಂದೆ ಮೇಲೆ, ಅಷ್ಟೇ ಬ್ರೋ. ಅಷ್ಟೇ ಹೇಳಕ್ ಇಷ್ಟ ಪಡೋದು. ಅಮ್ಮ ಚಂದದ ಮೇಲೆ ಪ್ರೀತಿ, ಅದು ಫಸ್ಟ್ ದುಡಿಬೇಕು ಅಷ್ಟೇ. ಅಷ್ಟೇ ಮೇಲೆ ಪ್ರೀತಿ ಎಲ್ಲ ಲವ್. ಅವನ ಎಲ್ಲ ಸೀಸನ್ ಆಗಿರ ಗಾಡಿ ಇದೆ. ಅವತ್ತಿಂದ ಯಾವ ಹುಡುಗಿರ ನೋಡಿದ್ರೆ ಮೆಟ್ ಮೆಟಲ್ ಹೊಡಿಬೇಕು. ಚಿಕ್ಕ ವಯಸ್ಸು ಆಸೆ ಜಾಸ್ತಿ, ಅವ್ರಿಗೆ ದಾರಿ ತಪ್ತಾಳೆ. ಅಮ್ಮ ದಾರಿ ಬರಕ್ ಹೋಗ್ತಾಳೆ, ಅದು ಬಿಡಕ್ ಆಗಲ್ಲ. ಲವ್ ಫೇಲ್ಯರ್ ಆಗಿರೋರು ಮೂವಿ ನೋಡ್ಬೇಡಿ. ಸೀತಾ ಅಂತ ಒಂದ್ ಕ್ಯಾರೆಕ್ಟರ್ ಐತೆ, ಅವಳು ಸಹವಾಸ ದಯವಿಟ್ಟು ಮಾಡ್ಬೇಡಿ. ಹುಡುಗಿರು ಎಷ್ಟೇ ಹಾಳಾದ್ರೂ ಅವ್ರ ಮನೆಯವ್ರ ಕೂಡ ಸೆಟ್ಲ್ ಮಾಡ್ತಾರೆ. ಹುಡುಗರ ಜೀವನ ಹಾಳಾಗೋಗ್ಲಿ ಅಂತ ಬಿಟ್ಬಿಡ್ತಾರೆ. ಮುಂದೆ ಸತಿ ನೋಡಿನು ನನಗೆ ಏನ್ ಅನ್ಸುತ್ತೆ ಅಂದ್ರೆ ತಾಯಿ ಕಂಟೆಂಟ್ ಹೊಂದಿದೆ, ಮತ್ತೆ ಹುಡುಗಿರು ಈಗಿನ ಜನರೇಷನ್ ಅಲ್ಲಿ ಹೆಂಗ ಅವ್ರು ಅದನ್ನ ತೋರಿಸೋರೆ. ಹೋಗ್ಬೇಡ್ರಪ್ಪ, ಗೋಲು ಗೋಲ್ ಮುಖ್ಯ, ಗೋಲ್ ಮುಖ್ಯ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಒಳ್ಳೆ ಒಳ್ಳೆ ಗಳಿಂದ ಹೋಗೋ ಅಂದ್ರೆ ಒಳ್ಳೆ ಸೀಸಿಂಗ್ ಗಾಡಿಗಳಿಂದ ಹೋಯ್ತಾನೆ. ನಾನು ಮೂರು ದಿವಸದಿಂದ ಹೇಳ್ತಾನಿಲ್ಲ, ನೋಡ್ ಫಸ್ಟ್ ಡೇ ನೋಡಿದ ತಕ್ಷಣ ಅವತ್ತಿಂದ ಯಾವ ಹುಡುಗಿರ ನೋಡಿದ್ರೆ ಮೆಟ್ ಮೆಟಲ್ ಹೊಡಿಬೇಕು ಅನ್ಸುತ್ತೆ. ಎಲ್ಲ ಲೌಡೆ ಅವನ ಎಲ್ಲ ಸೀಸ್ ಆಗಿರೋ ಗಾಡಿ ಇದೆ, ಎಲ್ಲ ಯಾರು ಕರೆಕ್ಟ್ ಇಲ್ಲ. ದುಡ್ಡು ಇದ್ರೆ ಎಲ್ಲ ದುಡ್ಡು ಇರ್ತೀನಲ್ಲ, ದುಡ್ಡು ಇದ್ರೆ ಯಾವಳು ಬರಲ್ಲ. ದುಡ್ಡು ಇದ್ರೆ ಹುಡುಗಿ ರಿಂಗ್ ಸಂಬಂಧ ಮಾಡ್ತಾರೆ. ಮುಂದೆ ಹರ್ಸ್ತಾನಿಲ್ಲ, ಇವಾಗ ನಮ್ಮ ಅಮ್ಮಗ್ ಹೋದ್ರೆ ಒಂದದ್ದು ಫುಲ್ ಪ್ರೀತಿನ ಮಾತಾಡಿಸ್ತೀನಿ. ಯಾಕಂದ್ರೆ ಈ ಮೂವಿಯಿಂದ ಕಲ್ತಿರೋ ಪಾಠ ಅದು. ಓಕೆನಾ? ಯಾವತ್ತು ಈ ಜಗತ್ತೇ ಫಿಗರ್ ಗಳ ಸಂತೆ, ನಮ್ಗೆ ಯಾಕೆ ಬೇಕು ಫಿಗರ್ ಗಳ ಸಂತೆ. ತಂದೆ ತಾಯಿ ತಲೆ ಮೇಲೆ, ದೋಸ್ತಿ ನನ್ನ ಎದೆ ಮೇಲೆ, ಪ್ರೀತಿ ನನ್ನ ತಂದೆ ಮೇಲೆ, ಅಷ್ಟೇ ಬ್ರೋ. ಅಷ್ಟೇ ಹೇಳಕ್ ಇಷ್ಟ ಪಡೋದು. ಅಮ್ಮ ಚಂದದ ಮೇಲೆ ಪ್ರೀತಿ, ಅದು ಫಸ್ಟ್ ದುಡಿಬೇಕು ಅಷ್ಟೇ. ಅಷ್ಟೇ ಮೇಲೆ ಪ್ರೀತಿ. ಇವ್ನು ಕೇಳ್ರಿ ಬ್ರೋ, ವಯಸ್ಸು ಡವು, ವಯಸ್ಸು ಡವು, ಇವನೇ ವಯಸ್ಸು ಡವು, ಇವನೇ ಹತ್ಕೊಂಡ್ ಬರ್ತಾನೆ ರವಿ ಅಂತ. ಮೂವಿ ತುಂಬಾ ಚೆನ್ನಾಗಿತ್ತು ಬ್ರದರ್. ಪ್ರತಿಯೊಬ್ರು ಕಮಿಟ್ ಆಗಿರೋರಾಗ್ಲಿ ನೋಡೋ ಅಂತ ಮೂವಿ, ಅಥವಾ ಒಂದು ಮದ್ವೆ ಆಗಿರೋ ಗಂಡ ಹೆಂಡತಿ ಹೆಂಗ್ ಲಾಯಲ್ ಆಗಿರ್ಬೇಕಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ದೆನ್ ಅಫ್ಕೋರ್ಸ್ ತಾಯಿ ಪ್ರೀತಿ, ಅವ್ರಿದ್ದಾಗ ನಮಗ್ ಗೊತ್ತಾಗಲ್ಲ ಅವ್ರು ನಮ್ಗೋಸ್ಕರ ಎಷ್ಟು ಒದ್ದಾಡ್ತಾರೆ, ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ. ಇದ್ದಾಗ ಅವ್ರ ವ್ಯಾಲ್ಯೂ ತಿಳ್ಕೋಬೇಕು, ಹೋದ್ಮೇಲೆ ಅಳೋದಲ್ಲ ಅಂತ ತೋರಿಸ್ತಾರೆ. ತುಂಬಾ ಚೆನ್ನಾಗಿತ್ತು. ಡೆಫಿನೆಟ್ಲಿ ಲವ್ ಮಾಡಿ ಮದ್ವೆ ಆಗಿದ್ದೀವಿ. ಲವ್ ಮಾಡಿರೋದು ಒಬ್ಬರಿಗೆ, ಮದ್ವೆ ಆಗಿರೋದು ಒಬ್ಬರಿಗೆ. ಇಲ್ಲೇ ಇದ್ದಾರೆ, ಅವ್ರ ಜೊತೆನೆ ಬಂದಿರೋದು. ಥ್ಯಾಂಕ್ ಯು. ಮೂವಿ ಅಂತೂ ಸಕಲಾಗಿದೆ. ದಯವಿಟ್ಟು ಎಲ್ಲರಿಗೂ ಹೇಳ್ತಿದ್ದೀನಿ, ಲವ್ ಫೇಲ್ಯರ್ ಆಗಿರೋರು ಮೂವಿ ನೋಡ್ಬೇಡಿ, ಅವ್ರಿಗೆ ಮುಂದಾ ಜಾಗ್ರತೆ. ಸೂಪರ್ ಸೂಪರ್ ಬ್ರೋ, ಸಖತ್ತಾಗಿದೆ. ವೀರಸಿಂಹರೆಡ್ಡಿ ಮಾತಾಡು, ಸೂಪರ್ ಸರ್, ಚೆನ್ನಾಗಿದೆ. ಸೂಪರ್ ಇದೆ, ಸೂಪರ್ ಸೂಪರ್ ನೈಸ್, ಚೆನ್ನಾಗಿದೆ, ಚೆನ್ನಾಗಿದೆ. ಏನ್ ಹೇಳಕ್ಕಾಗಲ್ಲ, ಏನ್ ಹೇಳಕ್ಕಾಗತ್ತೆ ಈಗ. ಎಲ್ಲ ಹಂಗೆ ಇರೋದು, ಈಗ ಏನ್ ಮಾಡಕ್ಕಾಗತ್ತೆ? ಏನು ಇಲ್ಲ, ತೋಪಿದೆ ಸಿನಿಮಾ. ನೀವ್ ಏನಿಲ್ಲ ಅಣ್ಣ, ಯಾರೇ ಮೋಸ ಮಾಡ ಅವ್ರು ವಾಪಸ್ ಮೋಸ ಆಗತ್ತೆ. ಸಫಲ್ ಏನಾಗತ್ತೆ ಅಂದ್ರೆ, ಪಾಪ ಅವರು ಚಿಕ್ಕ ವಯಸ್ಸು, ಆಸೆ ಜಾಸ್ತಿ ಅವ್ರಿಗೆ, ದಾರಿ ತಪ್ತಾಳೆ. ಅಮ್ಮ ದಾರಿ ಬರಕ್ ಹೋಗ್ತಾಳೆ, ಅದು ಬಿಡಕ್ ಆಗಲ್ಲ. ಸರ್, ಬೇಬಿ ಮೇವಿ ಒಳ್ಳೆ ಮೂವಿ, ಹೇ ಮಾತಾಡಂಗಿಲ್ಲ ಅದ್ರ ಬಗ್ಗೆ. ಎರಡು ಮಾತು ಹೇಳಿ, ಎಲ್ಲರೂ ನೋಡಿದೀನಿ ನಾನು, ಬಟ್ ಎಲ್ಲರೂ ನೋಡ್ರು ಇನ್ನೊಂದ್ಸರಿ ನೋಡ್ಬೇಕು ಅನ್ಸುತ್ತೆ, ಬೋರ್ ಹೊಡೆಯೋ ಸರ್. ಅದನ್ನೇ ಇಲ್ಲ, ಸೂಪರ್ ಮೂವಿ ಸರ್. ಅದು ಎಲ್ಲ ಲೈಫಲ್ಲಿ ನಡೆಯೋದನ್ನ ಹೇಳ್ತಾರೋ ಅಷ್ಟೇ, ಬಟ್ ಅದು ಕಾಮನ್, ಅದು ರಿಯಲ್ ಹೇಳಿ ತೋರಿಸೋರು ಅಷ್ಟೇ. ಬಟ್ ಸೂಪರ್ ಮೂವಿ ಸರ್. ಬಟ್ ಎಲ್ಲರೂ ಹತ್ರ ಇರಲ್ಲ, ಹಂಡ್ರೆಡ್ ನೂರು ಜನದಲ್ಲಿ ಒಂದು 50-40 ಹತ್ರ ಇಡ್ತಾರೆ, ಮಿಕ್ಕಿರೋ ಕಾಮನ್ ಅದು. ಬಟ್ ಅದನ್ನ ಏನು ನಡೆಯೋದು ಅದನ್ನ ರಿಯಾಲಿಟಿ ತೋರಿಸೋರು ಅಷ್ಟೇ. ಬಟ್ ಸೂಪರ್ ಮೂವಿ ಸರ್. ಮೂವಿ ಬೇಗ ಸರ್, ಆ ಥರ ಯಾವಾಗ ನಡೆದಿಲ್ಲ, ನಡೆದಿರೋ ನಡೆದಿರತ್ತೆ. ಬಟ್ ಅದನ್ನ ಅವರು ತಗೊಂಡು ಡೈರೆಕ್ಟ್ರು ಒಳ್ಳೆ ಮೂವಿ ತೆಗ್ದಾರೆ. ಬಟ್ ಫಸ್ಟ್ ಮೂವಿ ಅಂತ ಅವ್ರದ್ದು, ಫಸ್ಟ್ ಮೂವಿಗೆ ಬ್ಲಾಕ್ ಬಸ್ಟರ್ ಹೊಡೆದ್ರು, ಎರಡನೇ ಮೂವಿ ಇನ್ನೂ ಎಷ್ಟು ಹೊಡಿತಾರೆ ಅಂತ ಬ್ಲಾಕ್ ಬಸ್ಟರ್ ಗೆಸ್ ಮಾಡೋಕ್ಕಾಗಲ್ಲ ಸರ್. ಬೇಬಿ ಸೂಪರ್ ಲವ್ ಫೀಲಿಂಗ್, ನಮ್ಮಮ್ಮ ಪವರ್ ಲವ್ ಫೀಲಿಂಗ್, ಮಾಫಿ ನಮ್ಮ ಅದಕ್ಕೆ ಹೋಗ್ಬಿಡ್ತೀನಿ. ಅವಳು ನಮ್ಮ ಫೀಲಿಂಗ್ ಐತೆ ನೋಡಿ, ಅವಳು ಓಡ್ತೀನಿ ಫೀಲಿಂಗ್ ಐತೆ ಅದಕ್ಕೆ ಎಲ್ಲೇ ಹೋಗ್ಬಿಡ್ತೀವಿ. ಬ್ರೋ ಎಲ್ಲ ಹುಡುಗರ ಮನ್ಸು ಒಂದಾಗೋಯ್ತು ಬ್ರೋ ಫಿಲ್ಮ್. ನೋ ಕಾಮೆಂಟ್ಸ್. ಸೂಪರ್ ಸೂಪರ್, ಚೆನ್ನಾಗದ ಸೂಪರ್ ಗುರು, ಸೈಕಲ್ ಬೇರೆ ಲೆವೆಲ್ ಮೂವಿ ಗುರು, ಚೆನ್ನಾಗಿದೆ ಚೆನ್ನಾಗಿದೆ. ಸೂಪರ್ ಬ್ರೋ, ಬೇಜಾರಾಯ್ತು. ಸೂಪರ್ ಗುರು.